ದೇಶದಲ್ಲಿ ಹಾಗೂ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಚುಕ್ಕಾಣಿ ಹಿಡಿಯಲು ಪಕ್ಷದ ಕಾರ್ಯಕರ್ತರ ನಿಷ್ಠಾವಂತರ ಸೇವೆ ಕಾರಣವೆಂದು ಮಾಜಿ ಸಚಿವ ಹಾಗೂ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದರು. ಇನ್ನು ಸಂಜಯ್ ನಗರದ ಮಯೂರು ಆಂಗ್ಲ ಮಾಧ್ಯಮ ಶಾಲೆ ಆವರಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೋಕಾಕ್ ವಿಧಾನಸಭಾ ಮತಕ್ಷೇತ್ರದ ಬೂತ್ ಅಧ್ಯಕ್ಷರ ಹಾಗೂ ಪೇಜ್ ಪ್ರಮುಖರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತರೇ ಜೀವಾಳವಾಗಿದ್ದು ಪಕ್ಷವು ಸಹ ಕಾರ್ಯಕರ್ತರಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಿದೆ. ಕಾರ್ಯಕರ್ತರ ಪರಿಶ್ರಮದಿಂದಲೇ ಪಕ್ಷವು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ. ಮುಂಬರುವ ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆಗೆ ಕಾರ್ಯಕರ್ತರು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗಿ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರು देश अभिवृद्धि श्रम इंदी कार्यकर्त उत्साह नोड़े नवि दाखल मुरी इतिहास निर्मित निश्चित इन गोकाकू अरभाव्य क्षेत्र जवाबारी निम्दे जिले 18 क्षेत्र इतर जिले प्रचार नएसी 150 सीट मत बीजेपी अधिकार तरू ना कार्यप्रवृतर ನಾವು ಮಾನವ ಧರ್ಮ ಒಂದೇ ಎನ್ನುವ ಬಸವಣ್ಣನವರ ತತ್ವದಲ್ಲಿ ಕಾರ್ಯಪ್ರವೃತ್ತರಾಗೋಣ. ಜಾತಿ ಮತ ಭೇದ ಮಾಡದೆ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡೋಣ. ಸಿಡಿಯಂತಹ ಮಹಾನ್ ನಾಯಕರಿಂದ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲದಂತಾಗಿದೆ. ದಿಲ್ಲಿ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ನಾಯಕರು ನನಗೆ ನೀಡುತ್ತಿರುವ ಸಹಕಾರದಿಂದ ನನಗೆ ಈ ಪಕ್ಷಕ್ಕೆ ಬಂದಿದ್ದು ಹೆಮ್ಮೆ ಎನಿಸುತ್ತಿದೆ. ನನಗೆ ಈಗ ಸಚಿವ ಸ್ಥಾನ ತಪ್ಪಿದರೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಥಾನಮಾನ ದೊರೆಯುವುದು. ಈಗ ಜಿಲ್ಲೆಯಾದ್ಯಂತ ಯುದ್ಧೋಪಾದಿಯಲ್ಲಿ ಪಕ್ಷ ಬಲಪಡಿಸಲು ಕಾರ್ಯನಿರ್ವಹಿಸುತ್ತಿದ್ದೇನೆ. ಬಿಜೆಪಿ ಪಕ್ಷಕ್ಕೆ ಒಳ್ಳೆ ಭವಿಷ್ಯವಿದ್ದು ದೇಶದ ಅಭಿವೃದ್ಧಿ ಈ ಪಕ್ಷದಿಂದ ಮಾತ್ರ ಸಾಧ್ಯವಿದೆ. ಇನ್ನು ಕಾರ್ಯಕರ್ತರು ಮತ್ತೊಮ್ಮೆ ಅಧಿಕಾರಕ್ಕೆ ಪಕ್ಷವನ್ನು ತರುವುದರೊಂದಿಗೆ ರಾಮರಾಜ್ಯ ನಿರ್ಮಿಸಲು ಶ್ರಮಿಸುವಂತೆ ಕರೆ ನೀಡಿದರು. ಬಿಜೆಪಿಯ ವಿಶೇಷ ವಕ್ತಾರರಾಗಿ ಆಗಮಿಸಿದ ಆದರ್ಶ ಗೋಖಲೆ ಅವರು ಮಾತನಾಡಿ, ಆದರ್ಶ ಸಮಾಜ ನಿರ್ಮಾಣ ಮಾಡುವತ್ತ ನಾವೆಲ್ಲ ಒಂದೇ ಭಾವನೆ ತುಂಬಿಸಿ ಗತ ವೈಭವದ ಭಾರತವನ್ನು ನಿರ್ಮಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಯವರ ಕೈಬಲ ಪಡಿಸಲು ಕಾರ್ಯಕರ್ತರು ಶ್ರಮಿಸಬಹುದು. ಇನ್ನು ದೇಹಿ ಭಾರತ ಧಾತಾ ಭಾರತವಾಗಿ ಬದಲಾಗುತ್ತಿದೆ. ನಮ್ಮ ಸ್ವಾಭಿಮಾನದ ಹಾಗೂ ಆತ್ಮವಿಶ್ವಾಸದ ಬದುಕನ್ನು ಮೋದಿಯವರು ನೀಡಿದ್ದಾರೆ. ಗೋಕಾಕ್ ಮತಕ್ಷೇತ್ರದಿಂದ ದಾಖಲೆಯ ಮತಗಳನ್ನು ಪಕ್ಷಕ್ಕೆ ನೀಡಿ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಬೇಕಾಗಿದೆ. ನರ್ಮದಾ ನದಿಯ ಯೋಜನೆಯಂತೆ ಗೋಕಾಕ್ದಲ್ಲೂ ಕೂಡ ಶಾಸಕ ರಮೇಶ್ ಜಾರಕಿಹೊಳಿಯವರು ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಿ ಈ ಭಾಗಕ್ಕೆ ನಿರಂತರ ವಿದ್ಯುತ್ ಕುಡಿಯುವ ನೀರಿನೊಂದಿಗೆ ಶ್ರಮಿಸುತ್ತಾ ಜನರ ಕನಸನ್ನು ಸಾಕಾರಗೊಳಿಸುತ್ತಿದ್ದಾರೆ. ಲಕ್ಷ ದಾಖಲೆಯ ಅಂತರದಲ್ಲಿ ಅವರನ್ನು ಗೆಲ್ಲಿಸುವಂತೆ ಕೋರಿದರು. ಶಾಲು ಹೊದಿಸಿ ಹೂಹಾರ ಸಮರ್ಪಿಸಿ ಫಲತಾಂಬೂಲಾದಿಗಳನ್ನು ನೀಡಿ ಗೌರವ ಸಮರ್ಪಣೆ. ಆತ್ಮೀಯರ ಗೋಕಾಕ್ ಮಗಿಸಿ ಫಲತಾಂಬೂಲಾದಿಗಳನ್ನು ನೀಡಿ ಗೌರವ ಸಮರ್ಪಣೆ. ಪರಮಣ್ಣವರು ಮತ್ತು ರಾಜೇಂದ್ರ ಗೌಡಪ್ಪಗಳಿವರಿಗೆ ಇವರಿಂದ ಪ್ರೀತಿಯ ಅಭಿಮಾನದ ಸನ್ಮಾನ. ಜಯಾನಂದ್ ಹುಣಸಾಳೆಯವರಿಗೆ ಹಾಗೆ ಗ್ರಾಮೀಣ ಮಂಡಲದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಎಲ್ಲ ಆತ್ಮೀಯ ಬಂಧುಗಳಿಗೆ ಪ್ರೀತಿಯ ಅಭಿಮಾನದ ಸ್ವಾಗತವನ್ನು ಬಯಸ್ತಾ ಬಳ್ಳಿಯೊಡಲಲ್ಲಿ ಮುಗುಳು ಹೊಡೆದು ಹೊರಬಂದ ಮಗು ಕೆಲವೊಂದು ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ವಹಿಸಿದಂತ ಸನ್ಮಾನ್ಯ ಶ್ರೀ ರಮೇಶನ ಜಾರಕಿಹೊಳಿ ಅವರೇ, ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಉದ್ದೇಶಿಸಿ ಅನೇಕ ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಂದಂತಹ ಮಂಗಳೂರಿನ ಆದರ್ಶ್ ಗೋಕಲೆ ಉಪನ್ಯಾಸಕರವರೇ, ಈ ಗೋಕಾಕ್ ಮತಕ್ಷೇತ್ರದ ಚುನಾವಣಾ ಉಸ್ತುವಾರಿಯನ್ನ ಹೊಂದಿ ಪಕ್ಷದ ಆದೇಶದಂತೆ ಇಲ್ಲಿ ಆಗಮಿಸಿದಂತ ಸನ್ಮಾನ್ಯ ಶ್ರೀ ಮಾಂತೇಶನ ಒಕ್ಕುಂದ ಅವರೇ, ಈ ಗೋಕಾಕ್ ನಗರದ ಪ್ರಥಮ ಪ್ರಜೆ ನಗರಸಭೆ ಅಧ್ಯಕ್ಷರು ಆತ್ಮೀಯರಾದಂತಹ ಸನ್ಮಾನ್ಯ ಶ್ರೀ ಜಯಾನಂದ್ ಹುಣಸಾಳೆ ಅವರೇ, ಒಬಿಸಿ ಮೋರ್ಚಾ ಕಾರ್ಯಕಾರಿಣಿ ಸಮಿತಿಯ
ಸದಸ್ಯರಾದಂತ ಆತ್ಮೀಯ ಸಹೋದರ ಶ್ರೀ ಲಕ್ಷ್ಮಣ್ ತಪ್ಸಿ ಅವರೇ, ಗ್ರಾಮೀಣ ಘಟಕದ ಅಧ್ಯಕ್ಷರು ಆತ್ಮೀಯ ಸಹೋದರರಂತ ಸನ್ಮಾನ್ಯ ಶ್ರೀ ರಾಜೇಂದ್ರ ಗೌಡಪ್ಪಗಳು ಅವರೇ, ನಗರ ಘಟಕದ ಅಧ್ಯಕ್ಷರು ಆತ್ಮೀಯ ಸಹೋದರರಂತ ಶ್ರೀ ಭೀಮಸಿ ಭರಮಣ್ಣ ಅವರವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಗೋಕಾಕ್ ಮತಕ್ಷೇತ್ರದ 288 ಮತಗಟ್ಟೆಗಳ ಬೂತ್ ಅಧ್ಯಕ್ಷರುಗಳೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಪೇಜ್ ಪ್ರಮುಖರಾದಂತ ಸುಮಾರು 8640 ಜನರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ವಿವಿಧ ಸಮಾಜದ ಮುಖಂಡರುಗಳೇ, ಪಕ್ಷದ ವಿವಿಧ ಘಟಕದ ಅಧ್ಯಕ್ಷರುಗಳೇ, ಹಿರಿಯರೇ ಹಾಗೂ ಬಿಜೆಪಿ ಪಕ್ಷದ ರಾಜ್ಯ ಘಟಕದಿಂದ ಹಿಡಿದು ಗ್ರಾಮೀಣ ಘಟಕದವರೆಗೆ ಇರತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ಇವತ್ತು ಜಯಕಾರವನ್ನು ಗೋಕಾಕದಿಂದ ನಾವುಗಳೆಲ್ಲರೂ ಕೂಡ ಮೊಳಗಿಸೋಣ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ವಿಶೇಷವಾಗಿರುವ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರೇ, ಎಲ್ಲ ಪದಾಧಿಕಾರಿ ಬಂಧುಗಳೇ, ಇಡೀ ಕರ್ನಾಟಕದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗಿಂತಲೂ ಅತ್ಯಂತ ವಿಶಿಷ್ಟವಾಗಿ ಮತ್ತು ಅತ್ಯಂತ ದೊಡ್ಡ ಲೀಡನ್ನ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಮೂಲಕ ಕರ್ನಾಟಕ ವಿಧಾನಸಭೆಗೆ ಅರ್ಪಣೆ ಮಾಡಬೇಕು ಅನ್ನುವಂತಹ ಉತ್ಸಾಹ ಮತ್ತು ಹುಮ್ಮಸ್ಸಿನೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸೇರಿರ್ತಾ ಇರುವಂತಹ ಸಾವಿರಾರು ಮಂದಿ ಬೂತ್ ಪ್ರಮುಖರೇ ಹಾಗೂ ಪೇಜ್ ಪ್ರಮುಖರೇ, ಅತ್ಯಂತ ಉತ್ಸಾಹ ಮತ್ತು ಸಂಭ್ರಮದೊಂದಿಗೆ ಈ ಸಮಾರಂಭದಲ್ಲಿ ನಾವು ಉಪಸ್ಥಿತರಿದ್ದೇವೆ. ದೇಶದಲ್ಲಿ ಆಗ್ತಾ ಇರುವಂತಹ ಅನೇಕ ಬದಲಾವಣೆಗಳನ್ನ, ಸಮಾಜದಲ್ಲಿ ಆಗ್ತಾ ಇರುವಂತಹ ಅನೇಕ ಬದಲಾವಣೆಗಳನ್ನ ಪ್ರತಿನಿತ್ಯವೂ ಕೂಡ ನಾವು ನೋಡ್ತಾ ಇದ್ದೇವೆ. ಒಂದು ಆದರ್ಶಮಯವಾಗಿರುವಂತಹ ಸಮಾಜವನ್ನ ನಿರ್ಮಾಣ ಮಾಡ್ತಾ, ಈ ದೇಶದಲ್ಲಿ ಎಲ್ಲರೂ ಕೂಡ ಒಂದು ಅನ್ನುವಂತಹ ಭಾವನೆಯನ್ನ ತುಂಬಿಸಿ, ಯಾವ ಭಾರತ ತನ್ನ ಗತ ವೈಭವವನ್ನ ಒಂದು ಕಾಲದಲ್ಲಿ ಕಳೆದುಕೊಂಡಿತ್ತೋ, ಆ ಗತವೈಭವದ ಭಾರತವನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಇಡೀ ಜಗತ್ತಿಗೆ ಆದರ್ಶಪ್ರಾಯವಾಗಿರುವಂತಹ ಒಂದು ದೇಶವನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ತಮ್ಮ ಆಡಳಿತಾವಧಿಯಲ್ಲಿ ನಿರ್ಮಾಣ ಮಾಡ್ತಾ ಇರುವಂತದ್ದನ್ನ ನಾವುಗಳೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ನಮ್ಮ ಕಣ್ಣುಗಳು ಅದಕ್ಕೆ ಸಾಕ್ಷಿಯಾಗಿದೆ. ಕಳೆದ 8-9 ವರ್ಷಗಳ ಹಿಂದೆ ಭಾರತವನ್ನ ಜಗತ್ತು ನೋಡ್ತಾ ಇದ್ದಂತಹ ರೀತಿ ಮತ್ತು ನೀತಿ ವಿಚಿತ್ರವಾಗಿತ್ತು. ಭಾರತ ಅಂದ್ರೆ ದೇಹಿ ಭಾರತ ಅಂತ ವಿಶ್ವ ನೋಡ್ತಾ ಇತ್ತು. ಭಾರತೀಯರು ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಾಗ, ನಮ್ಮ ಪ್ರಜೆಗಳ ಬೇರೆ ರಾಷ್ಟ್ರಗಳಿಗೆ ಹೋದಾಗ, ನಮ್ಮ ನಾಯಕರುಗಳ ಬೇರೆ ರಾಷ್ಟ್ರಗಳಲ್ಲಿ ನಡೆಯುವಂತಹ ಸಮಾವೇಶಗಳಲ್ಲಿ ಭಾಗವಹಿಸುವಾಗ, ಭಾರತೀಯರು ಬರ್ತಾ ಇದ್ದಾರೆ, ಭಾರತೀಯ ಪ್ರಮುಖರು ಬರ್ತಾ ಇದ್ದಾರೆ ಅಂತಂದ್ರೆ ಹತ್ತಾರು ಕಾಗದ ಪತ್ರಗಳನ್ನ ಇಟ್ಕೊಂಡು ಬರ್ತಾರೆ, ನಾಲ್ಕಾರು ಯೋಜನೆಗಳಿಗೆ ಸಹಾಯವನ್ನ ಕೇಳ್ಕೊಂಡು ಬರ್ತಾರೆ. ದೇಹಿ ದೇಹಿ ಅಂತ ಭಾರತೀಯರು ಬರ್ತಾರೆ ಅಂತ ಉಡಾಫೆಯ ದೃಷ್ಟಿಕೋನದೊಂದಿಗೆ ಭಾರತವನ್ನ ನೋಡ್ತಾ ಇರುವಂತಹ ದಿವಸಗಳನ್ನು ಕೂಡ ನಾವು ನೋಡಿದ್ದೇವೆ. ಆದ್ರೆ ಇವತ್ತು ಬದಲಾಗ್ತಾ ಇರುವಂತಹ ಭಾರತದಲ್ಲಿ ಸರ್ವಶ್ರೇಷ್ಠವಾಗಿರುವಂತಹ ನಾಯಕತ್ವವನ್ನ ಈ ದೇಶ ಹೊಂದಿ, ಇವತ್ತು ಭಾರತದ ಪ್ರಧಾನಮಂತ್ರಿಗಳು ಜಗತ್ತಿನ ಯಾವುದೇ ಮೂಲೆಗೆ ಪ್ರವಾಸ ಹೊರಡ್ತಾರೆ ಅಂತಂದ್ರೆ ವಿಶ್ವಸಂಸ್ಥೆಯ ಒಂದು ಕಾರ್ಯಕ್ರಮದಲ್ಲಿ